ಹಕ್ಕಿಯ ಕಲರವಗಳಾಗಿರಬಹುದು, ಹಸುವಿನ ಗಂಟೆಯ ದನಿ ಆಗಿರಬಹುದು, ಇದೆಲ್ಲವೂ ನಾನಾಗಿರಬಹುದಾ, ನಾನಾಗಿರಬಹುದಾಗಿತ್ತ ಅನ್ನೋ ಮನಸ್ಸಿನ ಆಸೆಗಳಿಗೆ ಮುದ ನೀಡೋದು ಖಂಡಿತವಾಗಿಯೂ ಸಂಗೀತ. ಹಾಗಿದ್ಮೇಲೆ ನಮ್ಮ ಅಡುಗೆ ಮನೆಗೆ ಯಾಕೆ ಸಂಗೀತನ ತರಬಾರ್ದು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ನಿಂತಿದೆ ವಿಮ್ ರುಚಿ ಅಭಿರುಚಿ. ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿ ಮನೋಹರ್ ಅವರು ಸಂಗೀತ ನೀಡಿರುವ ಮುಂಗಾರಿನ ಮಿಂಚು ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿರುವಂತಹ ನಾಡಿನ ಹೆಸರಾಂತ ಗಾಯಕಿ ನಾಗಚಂದ್ರಿಕಾ ಅವರು ಇವತ್ತು ನಿಮ್ಮೆಲ್ಲರ ಈ ಸಂಚಿಕೆಯ ಸ್ನೇಹಿತೆಯಾಗಿ ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಚಂದ್ರಿಕಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ಲೀಸ್ ಬನ್ನಿ ನಮ್ಮ ಅಡುಗೆ ಮನೆಗೆ. ನಮಸ್ತೆ, ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮ್ಗೀಗಾಗಲೇ ಗೊತ್ತಿದೆ, ಹಲವಾರು ಗೀತೆಗಳನ್ನು ಈಗಾಗಲೇ ಹಿನ್ನೆಲೆ ಗಾಯಕಿಯಾಗಿ ಹಾಡಿ ಹಲವಾರು ಕೆಸೆಟ್ ಸಿಡಿಗಳಿಗೆ ಹಾಡಿರುವ ನಾಗಚಂದ್ರಿಕಾ ಅವರು ಇವತ್ತು ಮೊದಲನೇದಾಗಿ ನಮಗೆ ಯಾವ ತಿಂಡಿಯನ್ನು ಹೇಳ್ಕೊಡ್ತಾ ಇದ್ದಾರೆ? ಇವತ್ತು ವೆರಿ ಸಿಂಪಲ್, ತುಂಬ ಸಿಂಪಲ್ ಡಿಶ್ ಇದು. ಚಂದ್ರಿಕಾ, ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು? ಟ್ರೆಡಿಷ್ನಲಿ ಮಾಡೋದಾದರೆ ಕುಚ್ಚಲಕ್ಕಿ ಬೇಕಾಗುತ್ತೆ. ನಾವು ಮಂಗ್ಳೂರು ಕಡೆ ಬಾಯ್ಲ್ಡ್ ರೈಸ್ ಅಂತೀವಲ್ಲ, ಅದನ್ನ 50% ಹಾಕಬೇಕು. ಮತ್ತು ಮಾಮೂಲು ರೈಸ್, ವೈಟ್ ಪ್ಲೇನ್ ರೈ ಅಕ್ಕಿನೂ ಎರಡನ್ನು ನೆನೆಸ್ಬೇಕಾಗತ್ತೆ. ಬಟ್ ಅದು ಕುಚ್ಚಲಕ್ಕಿ ಹಾಕಿದ್ರೆ ತುಂಬ ಹೊತ್ತು ನೆನಿಬೇಕು, ಅದೊಂದು 8-10 hours ನೆನಿಬೇಕು. ಅದು ಹಾಕ್ತೇನೂ ಮಾಡ್ಬೋದು ಇದು. ಹಂಗಾಗಿ ಇವತ್ತು ಬರೀ ಪ್ಲೇನ್ ರೈ ಅಕ್ಕಿ ತಗೊಂಡು ಮಾಡಿದೀವಿ. ಸೊ ಅದೇನು ತುಂಬ ಹೊತ್ತು ನೆನೆಯೋ ಅಷ್ಟೇನಿಲ್ಲ, ಅದೊಂದು 1/2 hour to 1 hour ನೆನೆಸಿದ್ರೆ ಸಾಕಾಗುತ್ತೆ. ಸೊ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಇದು ನೆನೆಸಿರೋ ಅಕ್ಕಿ, ಚೂರು ಬೆಲ್ಲ, ಮತ್ತೆ ಕಾಯಿ ತುರ್ಕೊಂಡು ಮಾಡಿರೋ ಕಾಯಿ ಹಾಲು, ಆಮೇಲೆ ಏಲಕ್ಕಿ ಪುಡಿ, ತುಪ್ಪ. ಸೊ ನಿಮ್ಮ ಪಟ್ಟವನ್ನ ಅಲಂಕರಿಸಿ ಬನ್ನಿ ಈ ಕಡೆ ಅಡುಗೆಯನ್ನ ಆರಂಭಿಸುವಂತವರಾಗಿ. ಓಕೆ, ಅಕ್ಕಿ ರುಬ್ಕೋಬೇಕು. ತುಂಬ ನೀರು ಹಾಕೊಳ್ಳೋದು ಬೇಡ ಫಸ್ಟ್, ಯಾಕಂದ್ರೆ ಅದು ನುಣ್ಣಗಾಗಲ್ಲ. ಮತ್ತೆ ಒಂದು ಸ್ವಲ್ಪ ರುಚಿ ಉಪ್ಪು ಆ್ಯಡ್ ಮಾಡ್ಕೋಬೋದು ಇದು. ಸೊ ಅಕ್ಕಿ ಹಾಕೊಂಡಾಗಿದೆ, ನೀವು ಹೇಳ್ದಂಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಉಪ್ಪು ಸೇರಿಸ್ಕೊಂಡ್ರೆ ಒಳ್ಳೇದದು, ರುಚಿಗೆ ಒಂಚೂರು ಅದಕ್ಕೊಂಚೂರು ನೀರು, ಹೆಚ್ಚು ನೀರು ಹಾಕೋಬಾರ್ದು ಯಾಕಂದ್ರೆ ಅದು ನುಣ್ಣಗಾಗಲ್ಲ. ಸೊ ಅದು ಹದ ನೋಡಿಕೊಂಡು ನೀರು ಹಾಕೋಬೇಕಾದ. ತಾಯಿ ಹಾಲಿಗೆ ಮಾಡಿಟ್ಕೊಂಡಿದೆ, ಅದಕ್ಕೆ ಬೆಲ್ಲ ಹಾಕೋಬೇಕು. ನಮ್ಗೆ ಎಷ್ಟು ಸಿಹಿ ಬೇಕಾಗುತ್ತೋ ಅಷ್ಟು ಸಿಹಿ, ಸ್ವೀಟ್ ನಮಗೆ ಎಷ್ಟು ಬೇಕಾಗ್ಬೋದು, ತುಂಬ ಬೇಕಾದವ್ರು ತುಂಬ ಬೆಲ್ಲ ಹಾಕೋಬೋದು, ಸ್ವಲ್ಪ ಸಿಹಿ ಸಾಕು ಅನ್ನೋರು ಸ್ವಲ್ಪ ಹಾಕಿದ್ರೆ ಸಾಕು. ಸಾಕಷ್ಟು ಸಾಕು. ಮತ್ತೊಂಚೂರು ಏಲಕ್ಕಿ ಪುಡಿ. ಸೊ ಇದು ಹಿಂಗೆ ಬಿಟ್ಟರೆ ಅದಾಗದೇ ಕರಗಿ ಇದಾಗತ್ತಲ್ಲ. ಈಗ ಬಾಣಲೆ ಈ ಶೇಪಲ್ಲಿ ಇದ್ರೆ ತುಂಬ ಒಳ್ಳೇದು, ಅಂದರೆ ತಳ ಫ್ಲಾಟ್ ಇರಬಾರ್ದು. ನಾವು ಮನೇಲಿ ಸಾಮಾನ್ಯ ದೊಡ್ಡ ಬಾಣಲೆಗಳು ಇರುತ್ತೆ, ಅದರಲ್ಲಿ ಚಿಕ್ಕದಾಗಿ ಒಂದು ಸೌಟ್ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಬಾಣಲೆ ಇದ್ರೆ ತುಂಬ ಒಳ್ಳೇದು. ಓಕೆ, ಅದು ಹಾಕಕ್ಕೆ ಮುಂಚೆ ಒಂಚೂರು ಎಣ್ಣೆ ತುಪ್ಪ ಹಚ್ಕೋಬೇಕಾ? ತುಪ್ಪ ಹಚ್ಕೋಬೇಕು. ಎಷ್ಟೇ ನಾವು ನಾನ್ ಸ್ಟಿಕ್ ಕುಕ್ವೇರ್ ಅದು ಇದು ಯೂಸ್ ಮಾಡಿದ್ರು ನಮ್ದು ಒಂದು ಸ್ವಲ್ಪ ಈ ಈ ಅಭ್ಯಾಸಗಳು ಹೋಗಲ್ಲ. ಅಲ್ಲ, ಖಂಡಿತ ಹೋಗಲ್ಲ. ಅದು ಅಂತ ಇದನ್ನ ಡಿಶಸ್ ಯೂಸ್ ಮಾಡಿದ್ರು ಅದ್ರಲ್ಲಿ ಈ ತರ ಏನಾದ್ರು ಒಂದ್ ಮಾಡಿ ಅದು ಏನಾಗುತ್ತೆ ಅಂದ್ರೆ ಹೇಳುತ್ತೋ ಇಲ್ವೋ, ಆಮೇಲೆ ಯಾಕೆ ಟೈಮ್ ಕನ್ಸ್ಟ್ರೈಂಟ್ಸ್. ಈಗ ಯಾರೋ ಬಂದಿರ್ತಾರೆ, ಇದು ನಾವು ಹೊಸ ರುಚಿನೋ ಏನೋ ಒಂದ್ ಮಾಡ್ತೀವಿ ಅಂತ ಹಚ್ಕೊಂಡ್ಬಿಡ್ತೀವಿ, ಅದು ಆಗಿಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡೋದು, ಆತರದೆಲ್ಲ ಟೆನ್ಷನ್ ಶುರು ಆಗೋಗುತ್ತೆ. ಅದಕ್ಕೆ ನಾವು ಏನ್ ಪದ್ಧತಿನೋ ಏನು ಇರುತ್ತೋ ಅದರಲ್ಲೇ ಮಾಡ್ಬಿಡೋಣ ಅಂತ ಅನ್ಸ್ತಿರುತ್ತೆ. ಕರೆಕ್ಟ್. ಇದು ಊರ್ ಕಡೆ ಎಲ್ಲ ಆದ್ರೆ ಮಣ್ಣಿಂದೆ ಇದಕ್ಕೆ ಅಂತಾನೆ ಒಂದ್ ಇರುತ್ತೆ, ಸೇಮ್ ಇದೇ ಶೇಪ್ ಅಲ್ಲ ಇರುತ್ತೆ ಆಲ್ಮೋಸ್ಟ್. ಓಕೆ, ಅದನ್ನ ಓಡು ಅಂತಾನೆ ಕರೀತಾರೆ. ಅದನ್ನ ಅದನ್ನ ಹಿಂಗ್ ಮುಚ್ಚಿಟ್ಬಿಟ್ರೆ ಅದ್ ಬೇಯುತ್ತೆ, ಅದ್ ಬೆಂದ್ಮೇಲೆ ಅದನ್ನ ತೆಗೆದು ಕಾಯಿ ಹಾಲಿಗೆ ಹಾಕೋದು. ಇದು ಮಾಡೋದ್ ಸುಲಭ, ಯಾರಾದ್ರೂ ಬರ್ತಿದಾರೆ ಈಗ ಒಂದು 1/2 hour ಅಲ್ಲಿ ಬರ್ತೀವಿ ಅಂದ್ರೆ ಅವ್ರು ಬಂದು 1/2 hour ಅಲ್ಲಿ ಬಂದು 1/2 hour ನಾವು ಮಾತಾಡಿಸೋ ಅಷ್ಟೊತ್ತಿಗೆ ಸ್ವೀಟ್ ರೆಡಿ ಆಗೋಗುತ್ತೆ. ಸೊ ಸುಲಭ, ಹಂಗಾಗಿ ಮಾಡ್ಬೋದು. ನೀವು ಮಂಗ್ಳೂರ್ನವ್ರ ಚಂದ್ರಿಕಾ? ಇಲ್ಲ, ನಾನು ಬೆಂಗ್ಳೂರ್ನವಳೆ. ನಾನು ಮದ್ವೆ ಮಾಡ್ಕೊಂಡಿರೋದು ಮಂಗ್ಳೂರ್ನವ್ರು. ಮಂಗ್ಳೂರ್ನವ್ರ. ಓಕೆ, ಸೊ ಅಲ್ಲಿಂದ ಎಲ್ಲ ಕಲಿತಾ ಇರೋದು. ಹಾ, ಒಂದೊಂದೇ
ಎಷ್ಟು ಟೈಮ್ ಇರುತ್ತೋ ಅಷ್ಟೇ ಅವಾಗ ಕಲಿಯೋದು. ಓಕೆ, ಸಂಗೀತ ಎಲ್ಲಿ ನೀವು ಕಲ್ತಿದ್ದು? ಸಂಗೀತ ನಾನು ಆ್ಯಕ್ಚುಲಿ ರೋಹಿಣಿ ಪ್ರಭುನಂದನ್ ಅಂತ ಅವ್ರ ಹತ್ರ ಕರ್ನಾಟಕ ಕ್ಲಾಸಿಕಲ್ ಶುರು ಮಾಡಿದ್ದು. ಅಲ್ಲಿ ಕರ್ನಾಟಕ ನಂದು ಜೂನಿಯರ್ ಆಯಿತು, ಅದು 10th standard ಅಷ್ಟೊತ್ತಿಗೆ 10th standard ಆಗಿತ್ತು, ಹಾಗಾಗಿ ಬಿಟ್ಬಿಟ್ಟೆ ನಾನು. ಅದು ಅಷ್ಟೊತ್ತಿಗೆ ನನಗೆ ಈ ಕಡೆ ಸುಗಮ ಸಂಗೀತದ ಕಡೆ ಸ್ವಲ್ಪ ಒಲವು ಬಂದಿದೆ. ಇನ್ಫ್ಯಾಕ್ಟ್ ಅವ್ರು ನನಗೆ ಹೇಳಬೇಕು ಅಂದರೆ ಒಂದು ಯಾವುದೋ ಒಂದು ಮಕ್ಕಳ ಸಿನಿಮಾ ಅದು, ಅದಕ್ಕೆ ಕರ್ಕೊಂಡು ಹೋಗಿದ್ರು ನನಗೆ ಮಕ್ಕಳದ್ದೆಲ್ಲ ಕೋರಸ್ ಹಾಡ್ಸೋಕ್ಕೆ. ಅದಕ್ಕೆ ಮುಂಚೆ ಒಂದು ಕೊಟ್ರೇಶಿ ಕನಸು ಅಂತ ಒಂದು ಫಿಲ್ಮ್, ಅದಕ್ಕೂ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಸಿ ಅಶ್ವಥ್ ಅವ್ರ ಮ್ಯೂಸಿಕ್ಕು, ಹಾರಿ ಹಾರಿ ಬಾನೇರಿ ತೇಲುತ್ತಿದೆ ಹಕ್ಕಿ ಅಂತ ಆ ಸಾಂಗ್ಗೆ ಆ್ಯಕ್ಚುಲಿ ಹಾಡಕ್ಕೆ ಹೋಗಿದ್ದು. ಬಟ್ ಅವ್ರಿಗೆ ಅದೇನೋ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿ ಅದ್ರ ನೆಕ್ಸ್ಟ್ ಒಂದು ಎಲ್ ವೈದ್ಯನ ಆಗ್ತೀನಿ, ಎಲ್ ವೈದ್ಯ ಅವರು ಮ್ಯೂಸಿಕ್ ಕೊಟ್ಟಿದ್ದಂಥ ಒಂದು ಮಕ್ಕಳ ಸಿನಿಮಾ. ಓಕೆ, ಅದಕ್ಕೆ ಅಪ್ಪಿ ತಪ್ಪಿ ಮುದ್ದು ಪಪ್ಪಿ ಅಂತ ಒಂದು ನಾಯಿ ಮರಿ ಬಗ್ಗೆ ಒಂದು ಹಾಡು. ದಟ್ ವಾಸ್ ಮೈ ಫಸ್ಟ್ ಸಾಂಗ್ ಆ್ಯಕ್ಚುಲಿ. ಬಟ್ ಅದರ್ವೈಸ್ ಅಂದರೆ ದೆರ್ ಇಸ್ ಒನ್ ಮೋರ್ ಫಸ್ಟ್ ಸಾಂಗ್, ವಿ ಮನೋಹರ್ ಅವರು ಮುಂಗಾರಿನ ಮಿಂಚ್ತು. ಹಾಂ, ಅದೊಂದು 2 ಸಾಲ ಇದು ಬೇಯ ಹೊತ್ತಿಗೆ ಹೇಳ್ಬಿಡ್ಬೋದಲ್ವಾ? ಈ ತರ ಹೋಗುತ್ತೆ ಅದು. ಆ್ಯಕ್ಚುಲಿ ಸಿಚುಯೇಷನಲ್ ಸಾಂಗು, ತುಂಬಾ ಉದ್ದಕ್ಕಿದೆ ಅದು. ಓಕೆ, ಪಲ್ಲವಿ ಚರಣ ಅಂತ ಹಾಡಕ್ಕಾಗಲ್ಲ. ಓಕೆ, ತುಂಬಾ ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್, ಇದು ತರ ಫೋಕಿಶ್ ಇದೆ. ಹೌದು, ಸೊ ಅವರು ತುಂಬಾ ಜನ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೌದು ಹೌದು, ಹಿ ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ಮೀ ಬಿಕಮಿಂಗ್ ಅ ಪ್ಲೇ ಬ್ಯಾಕ್ ಸಿಂಗರ್ ಅಂತ ಐ ಫೀಲ್ ವೆರಿ ಪ್ರೌಡ್ ಅಂಡ್ ಐ ಫೀಲ್ ವೆರಿ ತರ ಏನ್ ಹೇಳ್ತಾರೆ, ತುಂಬಾ ಗ್ರೇಟ್ಫುಲ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಇನ್ಫ್ಯಾಕ್ಟ್ ಇದಾಗಿದೆ ಅನ್ಸುತ್ತೆ, ತೆಗ್ಬಿಡೋಣ. ಹಾಂ, ಈ ಥರ ಆಗುತ್ತೆ ಈಗ. ಓ, ಓಡುಪಳೆ. ಓಡುಪಳೆ ಅಂತ ಇದನ್ನ ಕಾಯಿ ಹಾಲು ಮಿಕ್ಸ್ ಆಗಿದೆ ಇದು, ಬೆಲ್ಲ ಎಲ್ಲ ಹಾಕಿ ಇದಕ್ಕೆ ಅದನ್ನ ಹಾಕಿ ಡಿಪ್ ಮಾಡ್ಬೇಕು ಆ್ಯಕ್ಚುಲಿ. ಓಕೆ, ಡಿಪ್ ಮಾಡಿ ಒಂದು 1/2 ಗಂಟೆ ಬಿಟ್ಟರೆ ಈ ಕಾಯಿ ಹಾಲಿನ ಸಿಹಿ ಜೊತೆ ಅದು ಸೇರಿ ತಿನ್ನಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಕಾಯಿ ಹಾಲು ಸುಮ್ಮನೆ ಹಾಕ್ಬಹುದಾ? ಹಾಕ್ಬೋದು, ಬಟ್ ಅದು ಅಷ್ಟು ಹೊಂದ್ಕೊಂಡಿರಲ್ಲ. ಓಕೆ, ಏನಂದ್ರೆ ಈಗ ನೀರ್ ದೋಸೆ ಆದ್ರೆ ಸ್ವಲ್ಪ ತೆಳುವಾಗಿರುತ್ತದು, ಅದನ್ನ ಹಿಂಗ ಅದ್ಕೊಂಡು ತಿಂದ್ರೆ ಏನ್ ಅನ್ಸಲ್ಲ. ಇದು ಸ್ವಲ್ಪ ದಪ್ಪ ಇದೆ ಅಲ್ವಾ, ಹಂಗಾಗಿ ಅದು ನೆಂದ್ರೆ ಒಳ್ಳೇದು. ಓಕೆ, ಅದು ಹಂಗೆ ನೆಂಚ್ಕೊಂಡು ತಿನ್ನಕ್ ಆಗಲ್ಲ, ಸ್ವೀಟ್ ಅದಕ್ಕೆ ಬಿಟ್ಟಿರಲ್ಲ ಇನ್ನ. ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದು 1/2 hour ಎಳ್ಕೊಳ್ಳುತ್ತೆ ಚೆನ್ನಾಗಿ. ಆಕ್ಚುಲಿ ನಾನು ಒಂದೇ ಒಂದು ಮಾಡಿದೆ ಅದು. ಓಡುಪಳೆ ತಾನೇ ಕರೆಕ್ಟ್ ಹೇಳಿದ್ನ? ಓಡುಪಳೆ, ಓಡ್ ಬಂದು ತಿನ್ನೋ ಹಾಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೆ ವಾಸನೆ ಬರ್ತಾ ಇದೆ, ತುಂಬಾ ಈಸಿನೂ ಕೂಡ ಮಾಡೋದು. ಚಂದ್ರಿಕಾ ಹೇಳ್ದಂಗೆ ಈಗಾಗಲೇ ನಿಮ್ಮ ಮನೆಗೆ ಯಾರು ಅತಿಥಿಗಳು ಬರ್ತಾ ಇದ್ದಾರೆ ಅಂತ ಈಗೇನಾದ್ರು ಮುನ್ಸೂಚನೆ ಇದ್ರೆ ಒಂದು 1/2 ಗಂಟೆಲೇ ಮಾಡಿಟ್ಬಿಡ್ಬಹುದು ಅಂತ ಅನ್ಸುತ್ತೆ. ನೀವು ಟ್ರೈ ಮಾಡಿ. ಹಿನ್ನೆಲೆ ಗಾಯನ ಅಷ್ಟೇ ಅಲ್ಲ, ಭಾವಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡ್ತಾರೆ ನಾಗ ಚಂದ್ರಿಕಾ. ಹಾಗಿದ್ರೆ ಅವರ ನೆಚ್ಚಿನ ಭಾವಗೀತೆ ಯಾವುದು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ. ಈಗಾಗಲೇ ಓಡುಪಳೆ ಅನ್ನೋ ಒಳ್ಳೆ ಡಿಶ್ನ ಮಾಡಿ ತೋರಿಸಿದ್ದಾರೆ, ಫಟಾಫಟ್ ಅಂತ ಆಗುತ್ತೆ. ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಾಗಲೇ ಏನು ಬ್ರೇಕಲ್ಲಿ ಯೋಚನೆ ಮಾಡಲಿಲ್ವಾ? ನಾನು ಹೇಳಿದ ಯೋಚನೆ ಮಾಡಿ ಅಂತ. ಯಾವುದ್ರ ಬಗ್ಗೆ ಹೇಳಿ? ಅವರ ನೆಚ್ಚಿನ ಭಾವಗೀತೆ ಯಾವುದು ಅಂತ. ಯಾವುದು ಹಾಡ್ಬಿಟ್ಟು ತೋರಿಸ್ಬಿಡಿ ನಾಗಚಂದ್ರ. ಪ್ರೀತಿಯ ಬಗ್ಗೆ ಎಂಥ ಒಳ್ಳೆ ಗೀತೆಯನ್ನು ಹಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಪ್ರೀತಿಯಿಂದ ಇವಾಗ ಯಾವ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀರಾ? ಇದು ಒಂದು ಸಿಂಪಲ್ ಡಿಶ್, ರಮ್ಯ, ಆಲೂ ದಹಿಕಿ ಸಬ್ಜಿ ಅಂತ. ನಾವು ಮನೆಯಲ್ಲಿ ನಾರ್ತ್ ಇಂಡಿಯನ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಳ್ತಿರ್ತೀವಿ, ಅದೆಲ್ಲ ಸುಳ್ಳು. ಆರಾಮಾಗಿ ನಮ್ಗೆ ಗೊತ್ತಿರೋಂಥ ನಮ್ಮ ಮನೇಲಿ ಇರೋಂಥ ಇಂಗ್ರೀಡಿಯೆಂಟ್ಸಿಂದಲೇ ನಾವು ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ಬೋದು. ಓಕೆ, ಈಗ ಏನೇನು ಬೇಕಿದ್ದಕ್ಕೆ? ಇದಕ್ಕೆ ಆಲೂಗಡ್ಡೆ, ತುಪ್ಪ, ರುಚಿಗೆ ಉಪ್ಪು, ಒಂಚೂರು ಅರಶಿನ, ಆಮ್ಚೂರ್ ಪೌಡರು, ಕೊತ್ತಂಬರಿ ಸೊಪ್ಪು, ಮೊಸರು, ಹಸಿಮೆಣಸಿನ್ಕಾಯಿ, ಅಚ್ಚಮೆಣಸಿನ ಪುಡಿ, ಒಂಚೂರು ಎಣ್ಣೆ ಕೂಡ. ಹೇಗೆ ಮಾಡೋದು? ಫಸ್ಟು ಹಾಂ, ಗ್ಯಾಸ್ ಆನ್ ಮಾಡೋದು. ಗ್ಯಾಸ್ ಆನ್ ಮಾಡಬೇಕು, ಪ್ಯಾನ್ ಇಟ್ಟು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಆಲೂಗಡ್ಡೆನ ಎಣ್ಣೆಲೇ ಬೇಯಿಸ್ಬೋದು, ಅದೊಂಥರ ಬೇರೆ ಫ್ಲೇವರ್ ಇರುತ್ತೆ. ಅದರ್ವೈಸ್ ನಮಗೆ ಎಣ್ಣೆಲಿ ಬೇಯಿಸೋದು ಬೇಡ, ಯು ಆರ್ ವೆರಿ ಡಯಟ್ ಕಾನ್ಷಿಯಸ್ ಆ ಥರ ಎಲ್ಲ ಆದರೆ ಕುಕ್ಕರಲ್ಲಿ ಬೇಯಿಸ್ಕೊಂಬಿಡ್ಬೋದು. ಈಗ ನಾವು ಮಾಮೂಲಿ ದೋಸೆಗೆಲ್ಲ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಆ ಥರ ಬೇಯಿಸ್ಕೊಬೋದು. ಇದಂದ್ರೆ ಏನಂದ್ರೆ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಅದೊಂಥರ ನೋಡೋಕ್ಕೂ ಬೇರೆ ಥರ ಅನಿಸುತ್ತೆ, ಟೇಸ್ಟು ಬೇರೆ ಚೆನ್ನಾಗಿರುತ್ತೆ. ಓಕೆ,
ಫಸ್ಟ್ ಇದಕ್ಕೆ ಏನು ಹಾಕಬೇಕು? ಫಸ್ಟು ಆಲೂಗಡ್ಡೆನೇ ಹಾಕ್ಕೋಬೇಕು. ಇದು ಬೇಯಿಸ್ಕೊಡ್ಬೇಕಲ್ಲ ಆಲೂಗಡ್ಡೆನ. ಓಕೆ, ಇದು ಎಣ್ಣೆಲಿ ಬೇಯುತ್ತೆ ಆಲೂಗಡ್ಡೆ. ಹ್ಞೂ, ಸಂಗೀತ ಕಲಿತ ಮೇಲೆ ಅಂದರೆ ಜೂನಿಯರ್ ಏನು ಮಾಡಿದ್ರಿ, ಅದಾದಮೇಲೆ ಭಾವಗೀತೆಗಳು ಜಾಸ್ತಿ ಕಲಿಯೋಕ್ಕೆ ಶುರು, ಅದನ್ನು ಯಾರ ಹತ್ರ ಕಲ್ತಿದ್ದೆ? ಅದನ್ನು ಶಂಕರ್ ಶಾನ್ಭೋಗ್ ಅಂತ ಅವ್ರ ಹತ್ರ ಕಲಿತೆ. ಮತ್ತು ಈಗಷ್ಟೇ ಹಾಡಿದ್ನಲ್ಲ ಲೋಕದ ಕಣ್ಣಿಗೆ, ಅದು ಒಂದು ಪ್ರೋಗ್ರಾಮ್ ಹೋಗಿದ್ದೆ ನಾನು ಕಾಸರಗೋಡಿಗೆ, ಅದೊಂದು ಭಾವಗೀತೆ ಯಾತ್ರೆ ಅಂತ ಮಾಡಿದರು ಅಲ್ಲಿ. ಅಲ್ಲಿ ರಾಜು ಅವರು, ರಾಜು ಅನಂತ ಸ್ವಾಮಿ ಅವರು ಅದನ್ನು ನೇತೃತ್ವ ವಹಿಸ್ಕೊಂಡು ಮಾಡ್ತಾಯಿದ್ರು. ಏನಂದರೆ ಸೌತ್ ಕೆನರಾ ಕಡೆ ಎಲ್ಲ ಪಾಪ್ಯುಲರೈಸ್ ಮಾಡಬೇಕು ಅಂತ ಹೇಳಿ, ಈ ನಮ್ಮ ಒಂದು ಮೈಸೂರು ಬೆಂಗಳೂರು ಕಡೆ ಇರುವಂಥ ಭಾವಗೀತೆಗಳನ್ನ ಅದನ್ನು ಪಾಪ್ಯುಲರೈಸ್ ಮಾಡಬೇಕು ಅಂತ ಅಲ್ಲಿ ಆ ಥರದ್ದೊಂದು ಶುರು ಮಾಡಿದರು. ಸೊ ಅದಕ್ಕೆ ಹೊಸ ಪ್ರತಿಭೆಗಳು ಅನ್ನೋ ರೀತಿಯಲ್ಲಿ ಕರೆಸ್ಕೊಂಡಿದ್ರು ಇವರು, ಶಂಕರ್ ಶಾನ್ಭೋಗ್ ಅವ್ರನ್ನ ಕರೆಸಿದ್ರು, ಜೊತೆಗೆ ನನ್ನ ಕರೆಸ್ಕೊಂಡ್ರು. ಅಲ್ಲಿ ಹೋಗಿ ನಾನು ಹಾಡಿದೆ, ಇದೇ ಸಾಂಗ್ನೇ ಹಾಡಿದ್ದು ಫಸ್ಟ್ ಸಾಂಗ್. ಇದಕ್ಕೂ ಮುಂಚೆ ನಾನು ಹೊಂಬಾಳೆ ಪ್ರತಿಭಾರಂಗ ಅಂತ ಫಲ್ಗುಣ ಅವರು ಅದರದ್ದು ಅಲ್ಲಿ ಹಾಡಿದ್ದೆ ಇದನ್ನ, ಅಲ್ಲಿ ರಾಜು ಅವ್ರು ಕೇಳಿದರು. ಸೊ ಆ ಹುಡುಗಿನ ಕರೆಸಿ ಅಂತ ಹೇಳಿ ಕರೆಸ್ಕೊಂಡು ಅಲ್ಲಿ ಹಾಡಿಸಿದ್ರು. ಅಲ್ಲಿ ಒಂದು ಪ್ರೋಗ್ರಾಮ್ಗೆ ಅಂತ ನಾನು ಹೋಗಿದ್ದೆ ಆ್ಯಕ್ಚುಲಿ ಕಾಸರಗೋಡಿಗೆ. ಆಮೇಲೆ ನಾನು ಒಂದು 8 ದಿನ ಅಲ್ಲೇ ಇರಬೇಕಾಗಿ ಬಂತು. ರಾಜು ಅವ್ರ ಜೊತೆಗೆ ನನ್ನನ್ನು ಸುಮಾರು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಕಡೆ ಹಾಡಿಸಿದ್ರು. ಅದಾದಮೇಲಿಂದ ಬೆಂಗಳೂರಿಗೆ ಬಂದಮೇಲೆ ಶ್ರೀ ಮನೋಹರ್ ಅವರ ಒಂದು ಪರಿಚಯ, ಅಂದರೆ ಹೊಂಬಾಳೆ ಮೂಲಕನೇ, ಹೊಂಬಾಳೆನಲ್ಲಿ ಆಗ ಒಂದು ಫಿಲಮ್ ಇದ್ರ ಬಗ್ಗೆ ಎಲ್ಲ ಸ್ಟುಡಿಯೋಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರು. ಆ ರೀತಿ ಸ್ಟುಡಿಯೋಗೆ ಹೋದಾಗ ಫಸ್ಟು ರಾಜೇಶ್ ರಾಮನಾಥನ್ ಅವ್ರ ಪರಿಚಯ ಆಯಿತು. ಅವರೊಂದು ತವರಿನ ತೊಟ್ಟಿಲು ಅಂತಲೂ ಒಂದು ಏನೋ ಒಂದು ಸಿನಿಮಾ, ಅದರಲ್ಲಿ ಒಂದು ಕೋರಸ್ ಹಾಡಕ್ಕೆ ಕರೆಸ್ಕೊಂಡ್ರು ಈ ಹೊಂಬಾಳೆ ಪ್ರತಿಭಾರಂಗದಿಂದ ಒಂದು 4-5 ಜನನ. ಅದರಲ್ಲಿ ನಾನು ಒಬ್ಬಳಾಗಿ ಹೋಗಿದ್ದೆ. ಸೊ ರಾಜೇಶ್ ರಾಮನಾಥನ್ ಅವ್ರ ಪರಿಚಯ ಆಯಿತು. ಅದಾದಮೇಲೆ ಅಲ್ಲಿ ಅವ್ರಿಗೆ ಮ್ಯೂಸಿಕ್ ಅರೇಂಜ್ ಮಾಡ್ತಿದ್ರು, ಅವ್ರುಗಳ ಪರಿಚಯ ಆಯಿತು. ಹಾಗೆ ಮನೋಹರ್ ಅವರ ಒಂದು ಪರಿಚಯನೂ ಆಯಿತು ಅಲ್ಲಿ. ಹಾಗೆ ಅದು ಕಂಟಿನ್ಯೂ ಆಗ್ತಾ ಹೋಯಿತು. ಓಕೆ, ನೈಸ್. ಸೊ ಬಹುಶಃ ಇದು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಉಪ್ಪು, ಖಾರ ಅದೇ ನೋಡ್ಕೊಂಡು ಹಾಕೋಬೇಕು ನಮಗೆ ಖಾರ ಬೇಕಾಗುತ್ತೆ. ಅರಿಶಿನ ಒಂಚೂರು, ಆಮೇಲೆ ನಾವಿಲ್ಲಿ ಹೆಚ್ಚು ಎಣ್ಣೆ ಹಾಕಿರೋದ್ರಿಂದ ಅಲ್ಲಿ ತುಪ್ಪ ಹೇಳಿದ್ದೆ, ಒಂಚೂರು ಲಾಸ್ಟಲ್ಲಿ ಫ್ಲೇವರ್ಗೆ ಆ್ಯಡ್ ಮಾಡೋಣ ಅಂತ ಅನ್ಕೋ. ಓಕೆ, ಆಮೇಲೆ ಆಮ್ಚೂರು ಪುಡಿ ಹಾಕ್ಲಾ? ಆಮ್ಚೂರು ಪುಡಿ ಒಂಚೂರು ಫ್ಲೇವರ್ಗೆ ಅಷ್ಟೇ ಅದು. ಇದನ್ನು ಹಾಕ್ಕೊಂಡು ಒಂಚೂರು, ಹಾಂ ಸ್ವಲ್ಪ ಒಂದು 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಹಸಿಮೆಣಸಿನ್ಕಾಯಿ ಕೊನೆಗೆ ಹಾಕೊಳ್ಳೋದು ಅಂತ? ಹಸಿಮೆಣಸಿನ್ಕಾಯಿ ಅದೇ, ಇದು ಮಿಕ್ಸ್ ಆದಮೇಲೆ ಹಸಿಮೆಣಸಿನ್ಕಾಯಿ, ಯಾಕಂದರೆ ಅಚ್ಚಮೆಣ್ಸಿನ ಪುಡಿ ಹಸಿಮೆಣಸು ಎರಡೂ ಹಾಕ್ತಾ ಇದ್ದೀವಲ್ವ, ಒಟ್ಟೊಟ್ಟಿಗೆ ಬೇಡ ಅಂತ. ಇದು ಹಸಿಮೆಣಸು ಆಗಿದೆ ಈಗ. ಮೊಸರು ಹಾಕ್ಬೇಕಿದೆ, ಮೊಸರು ಹಾಕಿ. ಇನ್ನೊಂದೇನು ಅಂದರೆ ತುಂಬ ಕುದ್ಸಕ್ಕೆ ಹೋಗಬಾರ್ದು. ಹಾಂ, ಆ ಮೊಸರೆಲ್ಲ ಒಂಥರ ಇದಾಗೋಗ್ಬಿಡುತ್ತೆ. ಹಾಂ, ಅದಕ್ಕೂ ಮುಂಚೆ ನಾನು ನೀರು ಹಾಕ್ಕೊಂಡ್ಬಿಡ್ತೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ಮೊಸರು ಹಾಕ್ತೀನಿ. ಕುದಿತಾ ಇದೆ ಇಲ್ಲಿ. ಹಾಂ, ಹಾಕಿದ್ರು. ಸೊ ಇದನ್ನ ಇದಕ್ಕೆ ಹಾಕೋಣ ಸರ್ವಿಂಗ್ ಬೌಲ್ಗೆ. ಅಂದರೆ ರೆಡಿಯಾಗಿ ಹೋಗಿದೆ ನಿಮ್ಮ ಆಲೂ ದಹಿ ಕಿ ಸಬ್ಜಿ? ಓ ಎಸ್, ಅದು ಸ್ವಲ್ಪ ಇನ್ನು ಚೂರು ಗಟ್ಟಿನೂ ಮಾಡ್ಕೋಬೋದು. ಹ್ಞೂ, ಇದಕ್ಕೆ ಬೇಕಾದ್ರೆ ಒಂಚೂರು ಕ್ರೀಮ್ ಹಾಕ್ಕೋಬೋದು. ಹ್ಞೂ, ಫ್ರೆಶ್ ಕ್ರೀಮ್ ಹಾಕಿ, ಫ್ರೆಶ್ ಕ್ರೀಮ್ ಹಾಕ್ಕೋಬೋದು. ಮತ್ತು ಬೆಣ್ಣೆ ಹಾಕ್ಕೋಬೋದು ಇನ್ನು. ಓಕೆ, ಇದ್ರ ಮೇಲೆ ಒಂಚೂರು ಗಾರ್ನಿಷ್ ಮಾಡೋಣ. ಸೊ ಆಲೂ ದಹಿ ಕಿ ಸಬ್ಜಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ತುಂಬ ಘಮಘಮ ಅಂತ ಇದೆ. ಸ್ವಲ್ಪ ಖಾರ ಇಷ್ಟ ಆಗೋರಿಗೆ ತುಂಬ ಟೆಂಪ್ಟಿಂಗ್ ಆಗಿದೆ. ಖಾರ ಹುಳಿ ಎಲ್ಲ ತುಂಬ ಇಷ್ಟ ಆಗೋರಿಗೆ ತುಂಬ ಟೆಂಪ್ಟಿಂಗ್ ಆಗಿದೆ. ಇಷ್ಟ ಆಗೋರ್ಗು ಅಂತ ಹೇಳ್ಬೇಕು ಖಂಡಿತವಾಗಿ. ಆಲೂಗಡ್ಡೆ ಯೂಶಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಆಮೇಲೆ ಚಪಾತಿ ಅಥವಾ ಪರಾಠ ಯಾವ ಥರದ್ದೇ ಅಂಥದ್ದು ಯಾವುದೇ ಇದಕ್ಕೂ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಸೈಡ್ ಡಿಶ್. ಥ್ಯಾಂಕ್ ಯು ಸೋ ಮಚ್. ಆಲೂ ದಹಿಕಿ ಸಬ್ಜಿ ನಿಮಗೂ ಸವಿಯಲು ಸಿದ್ಧ. ಬೇಗ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನಮ್ಮ ಜೊತೆ ಇದ್ದಾರೆ ನಾಗಚಂದ್ರಿಕಾ ಅವರು. ಅವರಿಗಾಗಲೇ 2 ಡಿಶಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ.
ಆದ್ರೆ ನೀವೆಲ್ಲ ಕಾಯ್ತಿರೋ ಪ್ರಶ್ನೆಗೆ ಉತ್ತರವನ್ನ ಅವ್ರು ನೀಡ್ತಾರೆ. ಸದಾ ಗುನುಗೋ ಹಾಡು ಯಾವುದು ಚಂದ್ರಿಕಾ ಹೇಳಿ, ಈ ಹಾಡನ್ನ ಗುನುಕೊಂಡು ಸದಾ ನಗ್ತಾ ಇರಿ ಅಂತ ನಾವು ಆಶಿಸ್ತಾ. ಥ್ಯಾಂಕ್ ಯು. ಯಾವ ಇದನ್ನ ಡಿಶ್ ಹೇಳ್ಕೊಡ್ತಾ ಇದೀರಾ ನೀವು ಇವಾಗ? ಈಗ ಪಾಲಕ್ ಪೂರಿ. ಆಗ್ಲೇ ಆಲೂ ಸಬ್ಜಿ ಮಾಡಿದೆ, ಅದಕ್ಕೊಂದು ಏನೇನು ಐಟಮ್ಸ್ ಬೇಕು ಇದಕ್ಕೆ? ಇದಕ್ಕೆ ಬೇಯಿಸಿದ್ದು ಪಾಲಕ್ಕು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡ್ಮೇಲೆ ರುಬ್ಬೊಂಬಿಡ್ಬೇಕಾ? ಹಾ, ಬೇಯಿಸಿಟ್ಟಿರೋದನ್ನ ಎಲ್ಲ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು. ಉಪ್ಪು ಇದಕ್ಕೊಂಚೂರು ಹಾಕೊಂಡು, ನಾನು ಇದು ಸೊಪ್ಪು ಬೇಯಿಸುವಾಗ್ಲೂ ಒಂಚೂರು ಉಪ್ಪು ಹಾಕಿರುತ್ತೆ. ಓಕೆ. ಮತ್ತೆ ಅದು ಕಲ್ಸ್ಕೊಳ್ಳೋ ನೋಡಿಕೊಂಡು ಎಷ್ಟು ಬೇಕೋ ಹಾಕೊಂಡ್ರೆ ಆಯ್ತು. ಇದು ನೀರು ಇದನ್ನು ಹಾಕ್ಬೋದು, ಬಟ್ ಬಿಸಿ ಇದ್ರೆ ತಣ್ಣೀರು ಹಾಕೊಂಡು ರುಬ್ಕೊಂಡ್ರೆ ಆಯ್ತು. ಇದು ಕಲ್ಸ್ಕೊಳಕ್ಕೆ ಬೌಲು ಆಗಿದೆ ರುಬ್ಕೊಂಡಿರೋದು. ಇಷ್ಟು ಹಿಟ್ಟಿಗೆ ಇವಾಗ ಇದನ್ನ ಹಾಕೊಳ್ಳ. ಚೂರಿ ಎಣ್ಣೆ ಹಾಕೋಬೇಕದು. ಸಂಗೀತ ಅಲ್ಲದೆ ಇನ್ನೇನೇನು ನಿಮ್ಮ ಹಾಬೀಸ್? ಸಂಗೀತ ಅಲ್ಲದೆ ನನಗೆ ಓದೋದು ತುಂಬ ಇಷ್ಟ. ಇನ್ಫ್ಯಾಕ್ಟ್ ತುಂಬ ಓದ್ತಿದ್ದೆ ನಾನು ಮುಂಚೆ. ನನ್ನ ಮಗ ಹುಟ್ಟಿದ್ಮೇಲೆ ಸ್ವಲ್ಪ ಕಮ್ಮಿ ಆಗೋಗಿದೆ. ಏನು ಓದ್ತಾ ಇದ್ರಿ, ಅಕಾಡೆಮಿಕ್ಸಾ ಅಥವಾ? ಅಕಾಡೆಮಿಕಲಿನೂ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪ ಅಮ್ಮ ಹೇಳಬೇಕು. ಅದರ್ವೈಸ್ ಆಲ್ಸೋ ನನಗೆ ಎನಿಥಿಂಗ್ ಆನ್ ಅರ್ತ್ ಅನ್ನೋ ಥರ ಇಂಗ್ಲೀಷ್ ನಾವೆಲ್ಸ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಆ ನಾವೆಲ್ಸಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನ್ ಎಲ್ಲ ಓದೋಕ್ಕೆ ಬೋರಿಂಗ್ ಅನಿಸುತ್ತೆ. ಸೊ ಅದು ಬಿಟ್ಟು ಇಂಗ್ಲೀಷು ಕನ್ನಡ ಯಾವ ಬುಕ್ ಕೊಟ್ಟರು ಓದ್ತೀನಿ. ನೈಸ್. ಸ್ವಲ್ಪ ದಪ್ಪ ಇರಬೇಕಲ್ಲ? ಹಾಂ. ಇದು ಸ್ವಲ್ಪ ಬ್ರೌನ್ ಆಗ್ಬೇಕಾ? ಬ್ರೌನ್ ಅಂತೇನು, ಅದು ಹಸಿರು ಕಲರ್ ಇರೋದ್ರಿಂದ ಬ್ರೌನ್ ಆಗೋದು ಗೊತ್ತಾಗಲ್ಲ. ಬೆಂದಿರೋದು ನಮ್ಗೆ ಅದು ಗೊತ್ತಾಗುತ್ತೆ. ಅದು ಈಗ ಬೆಂದಿದೆ. ಅದು ಬೆಂದಿದ್ಯಾ? ತೆಗೆದು ಬಿಡಲ ಇದನ್ನ. ಖಾರ ಹೆಚ್ಚಿಷ್ಟ ಆಗೋರ್ಗೆ ಒಂಚೂರು ಖಾರ ಹಾಕೊಂಡು ಮಾಡ್ಕೋಬೋದು. ಇದು ಹಂಗೇನು ತಿನ್ಬೋದು ಬೇಕಾದ್ರೆ. ಹಾ, ಅಂದ್ರೆ ನಮ್ಮ ಮಂಗ್ಳೂರ್ ಕಡೆ ಬನ್ಸ್ ಅಂತ ಮಾಡ್ತಾರಲ್ಲ, ಸುಮಾರಾಗಿ ಹಂಗೆ ಇದೆ ಆ ತರ. ಇದಕ್ಕೆ ಬಹುಶಃ ನಾವು ಬರೀ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದ್ರು ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ಬಟ್ ನೀವು ಹೇಗಿದ್ರು ಇದಕ್ಕೋಸ್ಕರ ಅಂತ ಆಲೂ ದಹಿ ಸಬ್ಜಿ ಬೇರೆ ಮಾಡಿದಿರಾ? ಅದ್ ಕಲರು ನೋಡಿ, ಹಿಟ್ಟಿಗೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಕಲರ್ ಚೇಂಜ್ ಆಗುತ್ತೆ ಅದು ಬೆಂದ್ರೆ. ಆಗಿದೆ ರಮ್ಯಾ, ತುಂಬಾ ಬಿಸಿ ಇದೆ ಚಂದ್ರಿಕಾ. ಸೊ ಸ್ವಲ್ಪ ಆರೋ ಹೊತ್ತಿಗೆ ತಿನ್ನೋಣವಾ? ಓ ಎಸ್. ಅದಕ್ಕೊಂದು ಚಿಕ್ಕ ವಿರಾಮ ತಗೋಬಹುದಲ್ವಾ? ಖಂಡಿತ. ನೋಡಿದ್ರಿ ಅಲ್ವಾ ಪಾಲಕ್ ಪುರಿ ಹೇಗೆ ಮಾಡೋದು ಅಂತ. ಹಾಗಿದ್ರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಅದ್ರ ಜೊತೆಗೆ ಬರೀ ಪ್ಲೇನ್ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದ್ರು ಸಖತ್ತಾಗಿರುತ್ತೆ ಅಂತ ನನ್ನ ಅನಿಸಿಕೆ. ವಿರಾಮ ತಗೊಳಕ್ ಮುಂಚೆ ಮತ್ತೊಂದು ಪ್ರಶ್ನೆ ನಿಮ್ಗೆಲ್ರಿಗೂ ಕಾಯ್ತಾ ಇದೆ. ಹೌದು, ಮಕ್ಕಳನ್ನ ನಾವು ಮಲಗಿಸ್ಬೇಕು ಅಂತ ಅನ್ಬೇಕಾದ್ರೆ ಲಾಲಿ 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 ಅಂತ ಹೇಳೋದಂತೂ ಇದ್ದೇ ಇರುತ್ತೆ. ಆದರೆ ಒಬ್ಬ ಸಂಗೀತ ಕಲಾವಿದೆ ತನ್ನ ಮಗುವನ್ನು ಮಲಗಿಸ್ಬೇಕಾದ್ರೆ ಒಂದು ಹಾಡು ಅನ್ನೋದನ್ನು ದಿನಾಗಲೂ ಹಾಡಲೇಬೇಕಾಗತ್ತೆ. ಆ ಮಗುನೂ ಆ ಹಾಡಿಗೆ ತುಂಬ ಅಡ್ಜಸ್ಟ್ ಆಗೋಗಿರುತ್ತೆ. ಆ ಹಾಡು ಬಂದ ತಕ್ಷಣ ಓ ಇಟ್ಸ್ ಮೈ ಸ್ಲೀಪಿಂಗ್ ಟೈಮ್ ಅಂತ ಮಲ್ಕೊಂಡ್ಬಿಡುತ್ತೆ. ಹಾಗಿದ್ರೆ ಆ ಹಾಡು ಯಾವುದು? ಗೆಸ್ ಮಾಡ್ತಾ ಇರಿ. ನಾಗಚಂದ್ರಿಕಾ ಅವ್ರು ಈಗಾಗಲೇ ಮೂರು ಡಿಶಸ್ನ ತೋರಿಸಿದ್ದಾರೆ ಹೇಗೆ ಮಾಡೋದು ಅಂತೆಲ್ಲ. ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವೆಲ್ಲ ಕುತ್ಕೊಂಡು ಸವಿಯೋಣ. ಆದರೆ ಅವರು ತಮ್ಮ ಮಗುವನ್ನು ಮಲಗಿಸ್ಬೇಕಾದ್ರೆ ಯಾವ ಲಾಲಿ ಹಾಡಿನೊಂದಿಗೆ ಮಲಗಿಸ್ತಾರೆ ಅಂತ ಕೇಳೋಣ. ನಾನು ಎರಡು ಮೂರು ಹಾಡು ಹೇಳ್ತೀನಿ. ಅದರಲ್ಲಿ ಅವನಿಗೆ ತುಂಬ ಇಷ್ಟ ಆಗುವಂಥದ್ದು ಒಂದು ಅತ್ತಿತ್ತ ನೋಡೋದಿರು. ಅದು ಅದಕ್ಕಿಂತ ಇಷ್ಟ ಆಗೋದು ಹೆಚ್ ಎಸ್ ವಿ ಅವರೊಂದು ಕವನ ಇದೆ. ಚಂದ್ರಿಕಾ ಹಾಡಿರೋದು ಅವ್ರ ಮಗನಿಗೆ. ಸೊ ನೀವೆಲ್ಲ ಜಾಗೃತರಾಗಿರಿ. ಈಗ ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿಯನ್ನು ಕಳಿಸಿರೋರು ರಶ್ಮಿ ಅಂತ, ಬೆಂಗಳೂರಿನಿಂದ ಕಳಿಸಿದ್ದಾರೆ. ಅವರು ಪಂಜಾಬಿ ಪನೀರ್ ಟಿಕ್ಕಿ
ಅನ್ನೋ ಒಂದು ಹೊಸ ರೆಸಿಪಿಯನ್ನು ಕಳಿಸಿದ್ದಾರೆ. ಬಹುಶಃ ನಾನು ಸ್ವಲ್ಪ ಪಂಜಾಬಿ ಥರ ಕಾಣಿಸ್ತಿದ್ದೇನೆ ಅವ್ರಿಗೆ, ನನ್ನ ಕೈಯಲ್ಲಿ ಅವ್ರ ರೆಸಿಪಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಕಳಿಸಿದ್ದಾರೇನೋ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಬಿಡೋಣ. ಪನ್ನೀರ್ ಅಫ್ಕೋರ್ಸ್ ಬೇಕು, ಕಡಲೆಬೇಳೆ ನೆನೆಸ್ಕೊಂಡಿರೋದು, ಬೇಯಿಸ್ಕೊಂಡು ಮ್ಯಾಶ್ ಮಾಡಿರೋ ಆಲು, ಉಪ್ಪು, ಆಮ್ಚೂರ್, ಶುಂಠಿ, ಆಮೇಲೆ ಹಸಿಮೆಣಸಿನಕಾಯಿ, ಅಚ್ಚಕಾರದ ಪುಡಿ, ಆಮೇಲೆ ಕಾರ್ನ್ ಫ್ಲೋರ್ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಕೆಲಸ ಮಾಡೋಣ, ಪ್ಯಾನ್ ತೊಗೊಳ್ಳೋಣ. ಓಕೆ, ಪ್ಯಾನ್ಗೆ ಮೊದಲು ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ ಹಾಕೊಂಡು ಈ ಗ್ರೀನ್ ಚಿಲ್ಲಿ ಹಾಕೊಳ್ಬೇಕು, ಅದು ನಮಗೆ ಖಾರ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟಕ್ಕೆ ಹಾಕೊಳ್ಬೋದು. ಬಹುಶಃ ನಾರ್ತ್ ಇಂಡಿಯನ್ ಸ್ವಲ್ಪ ಇದು ಖಾರ ಜಾಸ್ತಿ ತಿಂತಾರೆ. ಗ್ರೀನ್ ಚಿಲ್ಲೀಸ್ ಆದಮೇಲೆ ಶುಂಠಿ ಹಾಕ್ತಾ ಇದ್ದೀನಿ. ಶುಂಠಿ ಹಂಗೆ ಹಾಕೋ ಬದಲು ಪೇಸ್ಟು ಸಿಗುತ್ತೆ, ಅದನ್ನು ಪೇಸ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಹುಶಃ ಇದು ಬಾಯ್ ಬಾಯ್ಗೆ ಸಿಕ್ಕಿದ್ರು ಕೆಲವು ಸರಿ ಚೆನ್ನಾಗಿರುತ್ತೆ ಫ್ರೈ ಮಾಡಿರೋದ್ರಿಂದ. ಆ್ಯಂಡ್ ಇದು ಸ್ವಲ್ಪ ಫ್ರೈ ಆಗಲಿ. ಯೂಶ್ವಲಾಗಿ ನಾರ್ತ್ ಇಂಡಿಯನ್ ಡಿಶಸಲ್ಲೆಲ್ಲ ಶುಂಠಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ. ಹೌದು. ಸೊ ಇದು ಸ್ವಲ್ಪ ಚಟ ಚಟ ಅಂತ ಅಂತಿರ್ಬೇಕಾದ್ರೆ ಕಡಲೆಬೇಳೆ ಹಾಕೊಂಡ್ಬಿಡೋಣ. ಚೂರು ನೀರೇನಾದರೂ ಹಾಕೋಬೇಕಾಗುತ್ತಾ? ಇಲ್ಲ, ಅದು ಹಾಗೆ ಸ್ವಲ್ಪ ಎಣ್ಣೆ ಇರೋದ್ರಿಂದ. ಅದು ಆಲೂಗಡ್ಡೆ ಇದು, ಅದು ಕೊನೆಗೆ ಆ ಟಿಕ್ಕಿ ಮಾಡೋದಕ್ಕೆ ಕಾರ್ನ್ ಫ್ಲೋರ್ ಜೊತೆ ಸ್ವಲ್ಪ ಯೂಸ್ ಮಾಡ್ಕೊಂಡು ಅದನ್ನು ಟಿಕ್ಕಿ ಥರ ಮಾಡಿಕೊಂಡು ಇದು ಅದರೊಳಗಡೆ ಫಿಲ್ಲಿಂಗ್ ಹಾಕ್ಬಿಟ್ಟು ಆಮೇಲೆ ಇದು ಮಾಡೋದು. ಇದಕ್ಕೆ ಪನ್ನೀರ್ ಹಾಕ್ಬೇಕು ಇವಾಗ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅದಾದ್ಮೇಲೆ ಪನ್ನೀರ್ ಹಾಕೋಣ. ಅದಕ್ಕೆ ಇದು ಬೇಯಕ್ಕೆ ನೀರೇನು ಬೇಡವಾ? ನೀರೇನು ಬೇಡ. ಇದು ನಮಗೆ ಫಿಲ್ಲಿಂಗ್ ಥರ ಬರಬೇಕು. ಸೊ ಸ್ವಲ್ಪ ಪಲ್ಯದ ಥರ ಆದರೆ ಬೆಟರು, ಯಾಕಂದರೆ ಅದು ನೀ ವಾಟ್ರಿ ಕನ್ಸಿಸ್ಟೆನ್ಸಿ ಆಗಿಬಿಟ್ರೆ ಅದನ್ನು ಇದರೊಳಗಡೆ ಇಟ್ಟು ಕರಿಯೋದಕ್ಕೆ ಕಷ್ಟ. ಅದರೊಳಗಡೆ ಇದನ್ನು ಇಡಬೇಕಾ? ಓಕೆ ಓಕೆ. ಅದರೊಳಗಡೆ ಇಡೋದಾದರೆ ಮೋಸ್ಟ್ಲಿ ಈ ಶುಂಠಿ ಪೇಸ್ಟು ಹಾಕ್ಬೋದು ಅನ್ಸುತ್ತೆ. ಶುಂಠಿನೂ ಪೇಸ್ಟ್ ಮಾಡ್ಬೋದು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು. ಒಂದೊಂದ್ಸಲಿ ಅದು ಇಲ್ಲದೇ ಕರಿಯುವಾಗ ಕೆಲವೆಲ್ಲ ಇಷ್ಟ ನಿಮಗೆ ರುಬ್ಬೋದು ಅಂದರೆ ತುಂಬ ಇಷ್ಟ ಅನ್ಸುತ್ತಲ್ಲ ನಾಗಚಂದ್ರಿಕ? ಓದು ಅಂತಲ್ಲ, ಬಟ್ ಏನಂದರೆ ಅದು ನೀಟಾಗಿ ಬ್ಲೆಂಡ್ ಆಗಿರೋ, ಬ್ಲೆಂಡ್ ಆಗಿದ್ರೆ ಒಳ್ಳೆ. ಇಲ್ಲೇ ಅದು ಬಿಟ್ಕೊಂಬಿಡುತ್ತೆ. ಹೌದೌದು, ಅದು ಎಕ್ಸ್ಪೀರಿಯನ್ಸ್. ಅದು ಈ ಕಡ್ಬು ಮಾಡುವಾಗೆಲ್ಲ ಕಡ್ಬು ಬಿಟ್ಕೊಂಬಿಡುತ್ತೆ ಆ ಥರ. ನಾ ಮೂರು ರೆಸಿಪಿ ಹೇಳ್ಕೊಟ್ಟೆ ರಮ್ಯ, ಇವಾಗ ನಂಗೊಂದು ರೆಸಿಪಿ ಹೇಳ್ಕೊಟ್ಟು. ಈ ರೆಸಿಪಿನೂ ರಶ್ಮಿ ಅನ್ನೋರು ನನಗೆ ಪತ್ರದ ಮುಖಾಂತರ ಬರೆದಿರೋದನ್ನು ನಾನು ನಿಮಗೆ ಹಾಗೂ ಎಲ್ಲ ಸ್ನೇಹಿತರ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಇದು ಸಿಯೋ ಚಾನ್ಸಸ್ಸು ಇರುತ್ತೆ. ಸೊ ಬೇಗನೆ ಇದನ್ನು ಪನ್ನೀರ್ ಹಾಕೊಂಡ್ಬಿಡೋದು ವಾಸಿ. ಪನ್ನೀರ್ ಹಾಕೊಂಡು ಪನ್ನೀರಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಬರುತ್ತಲ್ಲ ಅದು ಹೋಗಿಸ್ಕೊಂಡ್ಬಿಡ್ಬೇಕಷ್ಟೆ. ಇದು ಕಡಲೆಬೇಳೆ ಬೇಯಿಸ್ಕೊಂಡು ಮಾಡ್ಬೋದು ಅನ್ಸುತ್ತೆ ನಾನು. ಕಡಲೆಬೇಳೆ ಬೇಯಿಸ್ಕೊಂಡ್ರೆ ಆಮೇಲೆ ಮತ್ತೆ ಅದನ್ನು ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ, ಅದೊಂಥರ ಹೂರ್ಣ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಬೇಯಿಸ್ಕೊಂಡು ಆದರೆ ಈಗ ಆಂಬೊಡೆಗೆಲ್ಲ ನಾವು ಅರ್ಧಂಬರ್ಧ ಇದು ರುಬ್ಬಿಟ್ಟೆಲ್ಲ ಮಾಡ್ತೀವಿ, ಅದರಲ್ಲಿ ಹಂಗೆ ಹೂರ್ಣ ಥರ ರುಬ್ಬಿದ್ರೂ ಹಸಿದನ್ನೇ ನೆನೆಸಿರೋದನ್ನ ಹಸಿದಾಗೆ ರುಬ್ಬಿಟ್ಟು ಮಾಡೋದ್ರಿಂದ, ಯಾಕಂದರೆ ಇದು ಹೂರ್ಣ ಥರ ಆಗಿಬಿಟ್ರೆ ಸ್ವಲ್ಪ ಒಳಗಡೆ ಫಿಲ್ಲಿಂಗು ಚೆನ್ನಾಗಿರಲ್ಲ, ಬಾಯಿಗೆ ಸಿಗೋ ಥರ ಇರಬೇಕು ಅನ್ನೋ ಥರ. ಪನ್ನೀರಲ್ಲಿ ಸ್ವಲ್ಪ ವಾಟ್ರಿ ಇದೇನಿರುತ್ತೆ ಅದೊಂದು ಸ್ವಲ್ಪ ಹೋಗೋ ಹೊತ್ತಿಗೆ ಅಚ್ಚಕಾರದ ಪುಡಿ, ಕೆಲವ್ರಿಗೆ ಇದು ಕಲರ್ ಒಂದು ಸ್ವಲ್ಪ ಇಟ್ ಕೈಂಡ್ ಆಫ್ ಫ್ಯಾಂಟಸೈಸ್ ಇದೆ, ಲೈಕ್ ಓ ಚೆನ್ನಾಗಿದೆ ಕಲರು ಅಂತೆಲ್ಲ, ಏನೋ ಬೇರೆ ಕಲರ್ ಇದೆ ಅಂತ. ಸೊ ಆ ಥರ ಕಲರು ಕೊಡತ್ತೆ ಇದು. ಆಮೇಲೆ ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಲ್ಲ ಅತ್ತಿತ್ತ ನೋಡೋದಿರು, ನನ್ನ ಅಕ್ಕನ ಮಗಳಿಗೆ ಮೊನ್ನೆ ಒಂದು ವರ್ಷ ಆಯಿತು. ಓಕೆ, ಅವಳು ಎಷ್ಟು ಅತ್ತಿತ್ತ ನೋಡೋದಿರುಗೆ ಅಡಿಕ್ಟ್ ಆಗೋಗಿದ್ದಾಳೆ ಅಂತಂದರೆ ಅದನ್ನು ಹಾಡಿದ ತಕ್ಷಣ ನಾವು ಮಲ್ಕೋಬೇಕು ಅನ್ನೋದೊಂದು ಸೂಚನೆ ಅವಳಿಗೆ. ಅಲ್ಲ, ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಹಾಡು ಇರುತ್ತಂತ ಹೇಳಿದ್ರೆ ನನಗೂ ಗೊತ್ತಿರಲಿಲ್ಲ. ಇವನಿಗೆ ಹೇಳಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಅದು ಗೊತ್ತಾಗಿತ್ತು. ಇನ್ಫ್ಯಾಕ್ಟ್ ನಮ್ಮ ಅಕ್ಕ ಆ್ಯಕ್ಚುಲಿ ವೀಣೆ ನುಡಿಸ್ತಾಳೆ, ಅವಳು ನನ್ನ ಹತ್ರ ಬಂದಮ್ಮ ಪ್ಲೀಸ್ ಆ ಹಾಡು ಹೇಳ್ಕೊಡೆ, ನೀನು ಅಭ್ಯಾಸ ಮಾಡಿಬಿಟ್ಟಿದ್ಯಾ, ಅವಳು ಮಲ್ಕೋತಾನೆ ಇಲ್ಲ ಹಂಗೆ ಅಂತ ನನ್ನ ಹತ್ರ ಕಲ್ತ್ಕೊಂಡು ಹೋಗಿ ಹೇಳ್ತಾ ಇಲ್ಲ ಅವಳು. ತುಂಬ ಇಷ್ಟ ಈ ಹಾಡು ಮಾತ್ರ. ನಾನು ಮಧ್ಯಾಹ್ನ ಮಲ್ಕೊಳ್ಳುವಾಗ್ಲೂ ಹೇಳ್ತೀನಿ, ರಾತ್ರಿ ಮಲಗಿಸುವಾಗ್ಲೂ ಹೇಳ್ತಿರ್ತೀನಿ. ಇನ್ಫ್ಯಾಕ್ಟ್ ನಾವು ಮೈಸೂರಣ್ಣನ ಸ್ವಾಮಿ ಅವ್ರಿಗೆ ಎಷ್ಟೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಯಾಕಂದ್ರೆ ಅತ್ತಿತ್ತ ನೋಡೋದಿರು, ಈಗ ನೀವು ಹಾಡಿದ ಅಮ್ಮ ಯಶೋಧೆ, ಅದಲ್ಲದೆ ತಿಳಿ ಮುಗಿಲ ತೊಟ್ಟಿನಲ್ಲಿ ಮಲಗಿದ್ದ ಚಂದಿರನ, ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಅವರು ಸಂಯೋಜನೆನೂ ಹಾಗೆ ಇದೆ ಅಂದ್ರೆ ಮಕ್ಕಳ ಮನಸ್ಸಿಗೆ ತುಂಬಾ
ಸೂದಿಂಗ್ ಆಗಿರುವಂತಹ ರಾಗಗಳನ್ನ ಬಳಸಿ ಸಂಯೋಜನೆ ಮಾಡಿದ್ದಾರೆ. ಇದು ಸಂಗೀತಕ್ಕೆ ಮೀಸಲಾದ ರುಚಿ ಅಭಿರುಚಿ, ಆದ್ರಿಂದ ಅವ್ರಿಗೊಂದು ನಮನವನ್ನ ಇಲ್ಲಿ ಸಲ್ಲಿಸೋಣ. ಸ್ಟೋವ್ ಆಫ್ ಮಾಡ್ಲ? ಹಾ, ಇದಕ್ಕೆ ಒಂದ್ ಸ್ವಲ್ಪ ಕೊನೆಗೆ ಹಾಕೋಣ ಆಮ್ಚೂರು, ಯಾಕಂದ್ರೆ ಫ್ಲೇವರ್ ಫ್ಲೇವರು ಆಮೇಲೆ ಇಲೈಚಿ ತರ ಇದು ಕೊನೆಗೆ ಹಾಕಿದ್ರೆ ವಾಸಿ, ಇಲ್ಲಾಂದ್ರೆ ಅದು ಅದ್ರ ಜೊತೆ ಒಂದ್ ಸ್ವಲ್ಪ ಸೀದ್ ಹೋಗೋ ಸಂಭವಗಳಿರುತ್ತೆ, ಅದ್ರ ಟೇಸ್ಟ್ ಹೊರಟೋಗುತ್ತೆ. ಹೌದು, ಕೊನೆಗೆ ಒಂಚೂರು ಎಷ್ಟು ಬೇಕೋ ಅಷ್ಟು ಉಪ್ಪು. ಇದು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಆ ಮಿಕ್ಸಿಂಗ್ ಬೌಲ್ನಲ್ಲಿ ಆಲು ತೊಗೊಳ್ಬೇಕು ಒಂಚೂರು. ಅದೇ ಇದಾಗಲೇ ನಾವು ಬೇಯಿಸ್ಕೊಂಡು ಮ್ಯಾಶ್ ಮಾಡಿಟ್ಟಿರೋ ಆಲು. ಸೊ ಈ ಆಲೂಗೆ ಎಷ್ಟು ಬೇಕೋ ಅಷ್ಟು ಕಾರ್ನ್ಫ್ಲವರ್. ಹಾಂ, ಅಂದರೆ ಆಲೂ ಫ್ಲೇವರ್ ಹೋಗ್ಬಿಡ್ಬಾರ್ದು, ಬಟ್ ಆಲೂಯಿಂದ ನಾವು ಉಂಡೆ ಕಟ್ಟಕ್ಕಾಗೋ ಅಷ್ಟು ಬರಬೇಕು ಅಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಕಲಸ್ಕೊಂಡ್ಬಿಡ್ಬೇಕು. ಫಸ್ಟ್ ಕಾರ್ನ್ಫ್ಲವರ್ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬಿಟ್ಕೊಂಡ್ಬಿಟ್ರೆ ನೀರು ಹಾಕಿದ್ರೇ ಅದು ಬೈಂಡ್ ಆಗೋದಲ್ವಾ. ಇದಕ್ಕೆ ನಾನು ಇವಾಗ ಸ್ವಲ್ಪ ಆಲೂಗೆಡ್ಡೆ ಸ್ವಲ್ಪ ನೀರಾಗಿ ಬೇಯಿಸ್ಕೊಂಡಿದ್ದಿದ್ರೆ ಅದಕ್ಕೆ ನೀರೇನು ಬೇಕಾಗಿರಲಿಲ್ಲ. ಆಲೂಗೆಡ್ಡೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಚೂರು ನೀರು ಹಾಕ್ಕೊಂಡು ಅದ್ರ ಜೊತೆ ಇದನ್ನ ಕಲಸ್ಕೊತಾ ಇದ್ದೀನಿ. ಇದಕ್ಕೂ ಉಪ್ಪೇನು ಬೇಡ? ಇದಕ್ಕೇನು ಉಪ್ಪು ಬೇಡ, ಯಾಕಂದರೆ ಫಿಲ್ಲಿಂಗಲ್ಲಿ ಹಾಕಿರ್ತೀವಲ್ಲ, ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕೋಬೋದು, ಬಟ್ ತುಂಬ ತೆಳುಗಿದಿರೋದು ಇರುತ್ತೆ ಮೇಲ್ಗಡೆ, ಅದರಿಂದ ಉಪ್ಪು ಬೇಡ. ಅದು ಅದನ್ನು ಕರಿಬೇಕಲ್ವ ಈಗ? ಹಾಂ, ಇದನ್ನು ಕರಿಬೇಕಾಗಿರೋದ್ರಿಂದ ಇದು ಹಾಗೆ ಉಂಡುಂಡೆ ಸ್ವಲ್ಪ ಉಟ್ಕೊಳ್ದೇ ಇರೋ ಹಾಗೆ ಸ್ವಲ್ಪ ಅದರಲ್ಲಿ ಅದನ್ನ ಇಟ್ಟು ಕರಿಯೋದು ಅಂದರೆ ಚಪಾತಿ ಹಿಟ್ಟು ಥರ ಆದರೆ ಅಟ್ಲೀಸ್ಟು ಚೆನ್ನಾಗಿರುತ್ತೆ. ಸೊ ಇದಾಯಿತು, ಫಿಲ್ಲಿಂಗ್ನ ಈ ಬೌಲ್ಗೆ ಹಾಕ್ಕೊಂಡ್ಬಿಡೋಣ. ಏನು ನಾವು ಎಣ್ಣೆಲಿ ಇದು ಮಸಾಲೆ ಮಾಡ್ಕೊಂಡಿದ್ದೀವೋ ಅದಷ್ಟು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಫುಲ್ ಡೀಪ್ ಫ್ರೈ ಮಾಡದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಎಣ್ಣೆ ತುಂಬ ಜಾಸ್ತಿ ಆದ್ರೇನು ಚೆನ್ನಾಗಿರಲ್ಲ ಇದ್ರು, ಆಗಲೇ ಪನ್ನೀರ್ ಇದೆ. ಹೌದು, ಅದೆಲ್ಲ ಇರೋದ್ರಿಂದ. ಸೊ ಇದನ್ನು ಈ ಥರ ಒಂದು ಉಂಡೆ ಥರ ಮಾಡಿಕೊಂಡು ಅದನ್ನು ತಟ್ಕೊಳ್ಬೇಕು ಕೈಯಲ್ಲಿ, ಅಂದರೆ ಅದರೊಳಗಡೆ ಒಂಚೂರು ಫಿಲ್ಲಿಂಗ್ ಹಿಡಿಸೋ ಥರ ಜಾಗ ಮಾಡ್ಕೊಳ್ಬೇಕು. ನಾವು ಹೋಳಿಗೆಗೆಲ್ಲ ಮೋದಕದ ಥರ ಒಂದು ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಇದನ್ನು ಹಾಕ್ಕೊಂಡು ಈ ಥರ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಕ್ಲೋಸ್ ಮಾಡಿಕೊಂಡು ಎಲ್ಲ ಕಡೆ ಸ್ವಲ್ಪ ಗಟ್ಟಿಯಾಗಿದೆಯಾ ನೋಡಿಕೊಂಡು ಬಿಟ್ಕೊಂಬಿಡುತ್ತೆ. ಸೊ ಈ ಥರ ಮಾಡಿಕೊಂಡು ಇದನ್ನು ಹಿಂಗೆ ಒಂದು ಕಡೆಗೆ ಇಟ್ಟಿರೋಣ. ನಾವು ಕಡ್ಬು ಮಾಡ್ತೀವಲ್ಲ ಆ ಥರ ಆಗಿದೆ ಶೇಪ್, ಹಂಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ಅಂದರೆ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಫಿಲ್ಲಿಂಗ್ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಚೆನ್ನಾಗಿ ಫಿಲ್ಲಿಂಗ್ ಇಡ್ಬೋದು ಅಷ್ಟೆ. ಅಂದರೆ ಇದು ಬೇಳೆ ಆಲೂಗಡ್ಡೆ ಎಲ್ಲ ಇರೋದ್ರಿಂದ ಬೇಗ ಹೊಟ್ಟೆ ತುಂಬಿಡುತ್ತೆ, ಹಂಗಾಗಿ ದೊಡ್ಡದಕ್ಕಿಂತ ದೊಡ್ಡದಾದ್ರೆ ಒಂದೇ ತಿನ್ನೋದು, ಚಿಕ್ಕದಾದ್ರೆ ಓ ಎರಡು ಮೂರು ಕೊಟ್ಟಿದ್ದೀವಿ ಅಥವಾ ತಿಂದ್ವಿ ಅನ್ನೋ ಥರ ಅನ್ಸುತ್ತೆ. ಕರೆಕ್ಟ್, ಅದು ಆಲೂಗೆಡ್ಡೆ ಆಗಿರೋದ್ರಿಂದ ಈಗಾಗಲೇ ಬೇಯಿಸಿರೋದ್ರಿಂದ ಚೂರೇ ಚೂರು ಅದರಲ್ಲಿ ಕಾರ್ನ್ಫ್ಲೋರ್ ಇರೋದ್ರಿಂದ ಜಾಸ್ತಿ ಡೀಪ್ ಫ್ರೈ ಬೇಕಾಗಲ್ಲ, ಆಮೇಲೆ ಜಾಸ್ತಿ ಅದನ್ನು ಫ್ರೈ ಮಾಡೋದು ಏನು ಬೇಡ. ಸ್ವಲ್ಪ ಅದು ಬೆಂದಿದೆ ಅಥವಾ ಶ್ಯಾಲೋ ಫ್ರೈ ಮಾಡಿದ್ದು ಸಾಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬಂದಮೇಲೆ ತೆಗೆದು. ಮೋಸ್ಟ್ಲಿ ಇದಾಗಿದೆ ಈಗ. ಇದಾಗಿದೆ. ಸೊ ಪಂಜಾಬಿ ಪನ್ನೀರ್ ಟಿಕ್ಕಿ ರಶ್ಮಿ ಅವ್ರು ಕಳಿಸಿರೋ ರೆಸಿಪಿ ಇದು ಸಿದ್ಧವಾಗಿದೆ. ಎಲ್ಲ ಸವಿಯೋಣ. ಮಾಡಿರುವ ಪಕರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಸೂಪರ್ ಸಿಂಗರ್ ಸ್ಪೆಷಲ್ನ ಸೀರೀಸಲ್ಲಿ ನಮ್ಮ ಜೊತೆ ಇದ್ದಾರೆ ನಾಗಚಂದ್ರಿಕಾ ಅವರು. ಈಗಾಗಲೇ ಎಲ್ಲ ಡಿಶಸ್ ಮಾಡಾಗಿದೆ. ಆಯ್ತ್ರಿ, ದೇವ್ರ ನಾಮದ ಬಗ್ಗೆನೂ ಕೇಳೋಣ ಅಲ್ವಾ? ಹಾಡ್ಬಿಡಿ ನಾಗಚಂದ್ರಿಕಾ, ಅವರೆಲ್ಲ ಬಹಳ ಭಕ್ತಿಯಿಂದ ಕಾಯ್ತಾ ಇದ್ದಾರೆ. ತುಂಬ ಭಕ್ತಿಯುತವಾಗಿತ್ತು. ಆದರೆ ಇದರಲ್ಲಿ ಒಂದು ತರಲೆ ಪ್ರಶ್ನೆ ಕೇಳಬೇಕು ಅಂದರೆ, ಕೃಷ್ಣನ್ನ ಬೇಗ ಬಾ ಬೇಗ ಬಾ ಅಂತ ಯಾಕೆ ಇಷ್ಟು ನಿಧಾನ ಕರಿತಾ ಇದ್ದಾರೆ ಅನ್ನೋ ಕಾಂಪೋಸಿಷನ್ನೇ ಅರ್ಥ ಆಗಿಲ್ಲ ಅಲ್ವಾ ಇಲ್ಲಿವರೆಗೂ. ಖಂಡಿತ, ಅದು ಇನ್ಫ್ಯಾಕ್ಟ್ ಆ ಕ್ವೆಶನ್ ನನಗೂ ಬಂದಿದೆ. ಬಟ್ ಅದೇ ಅವ್ರ ಕಂಪೋಸರ್
ಬಹುಶಃ ತುಂಬಾ ರಮಿಸಿ ಕೃಷ್ಣನನ್ನ ರಂಜಿಸಿ ಆಮೇಲೆ ಕರೀತಾ ಇದ್ದಾರೆ. ಎನಿವೇಸ್, ಇಟ್ಸ್ ಅ ವಂಡರ್ಫುಲ್ ಕಾಂಪೋಸಿಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗಿಂಗ್ ದಾಟ್. ಈಗ ನಮ್ಮ ವಂಡರ್ಫುಲ್ ರೆಸಿಪೀಸ್ಗಳು ರೆಡಿ ಇದೆ. ಒಡುಪಳು, ಏನದು? ಒಡುಪಳೆ. ಒಡುಪಳೆ ರೆಡಿ ಇದೆ. ಸೊ ಲೆಟ್ಸ್ ಜಸ್ಟ್ ಟ್ರೈ ದಾಟ್. ನನ್ನ ನಿಜವಾಗ್ಲೂ ಕಾಯಕ್ಕಾಗ್ತಿಲ್ಲ, ಯಾಕಂದ್ರೆ ಅದರಲ್ಲಿ ಕಾಯಿ ಹಾಲು ಬೇರೆ ಹಾಕಿದ್ದೀರ ನೀವು. ಇನ್ನು ಕಾಯಿ ಹಾಲು ಜಾಸ್ತಿ ಇರಬೇಕು. ಹ್ಞೂ ಹ್ಞೂ. ಹಂಗಾಗಿ ಅದು ನಿಮ್ಗೆ ಹಂಗೆ ಎಳ್ನೀರು ಗಂಜಿ ಥರ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಹ್ಞೂ ಹ್ಞೂ. ಇದರಲ್ಲಿ ಸಿಹಿ ತುಂಬ ಹದವಾಗಿದೆ, ಕಾಯಿ ಹಾಲಿನ ಒಂದು ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ, ಹಾಗೆಯೇ ನೀವು ಮಾಡಿರೋ ಆ ಪಳೆ ತುಂಬ ಚೆನ್ನಾಗಿದೆ. ಚಂದ್ರಿಕಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಎಪಿಸೋಡ್ನ ಖಂಡಿತವಾಗಿಯೂ ನಿಮ್ಮ ಮತ್ತೆ ನೋಡ್ತಿರ್ತಾರೆ. ಆಂಟಿ ಸಖತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟ್ ತುಂಬ ಚೆನ್ನಾಗಿದೆ ಅಲ್ವಾ? ಮೊಸರಿನ ಹುಳಿ, ಆಮೇಲೆ ಆಲೂನ ಅದು ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಬೇಯಿಸಿರೋದ್ರಿಂದ ಇಟ್ಸ್ ವೆರಿ ಕ್ರಿಸ್ಪ್ ಆ್ಯಂಡ್ ನೈಸ್. ತುಂಬ ಚೆನ್ನಾಗಿದೆ. ಪೂರಿ, ವಾವ್, ತುಂಬ ಚೆನ್ನಾಗಿದೆ ಅಲ್ಲ. ಡಿಫ್ರೆಂಟ್ ಆಗಿದೆ ಟೇಸ್ಟು. ಪಾಲಕ್ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ಬಹುಶಃ ಒಂದೊಂದ್ಸರಿ ಚಪಾತಿ ಎಲ್ಲ ಇಷ್ಟಪಡಲ್ವೇನೋ, ಅಂಥ ಟೈಮಲ್ಲಿ ಪೂರಿ ಯಾವಾಗಲೋ ಒಂದ್ಸರಿ ಮಾಡ್ತೀವಲ್ವ ನಮ್ಮ ಮನೆಗಳಲ್ಲಿ, ಅವಾಗ ಇಂತಹ ಪೂರಿಗಳು ಬಹುಶಃ ವಿಲ್ ನಾಟ್ ಬಿ ಎಫೆಕ್ಟಿಂಗ್ ದಟ್ ಮಚ್ ದೇರ್ ಹೆಲ್ತ್ ಅಲ್ವಾ. ಹೆಂಗಿದ್ರು ಪಾಲಕ್ ಇದೆ, ಇನ್ನಷ್ಟು ಮಕ್ಕಳಲ್ಲಿ ಐರನ್ ಅನ್ನು ಕೊಡುತ್ತೆ. ಸೊ ಪಾಲಕ್ ಪೂರಿ ಇಸ್ ವೆರಿ ಹೆಲ್ದಿ ಆ್ಯಂಡ್ ಕ್ಯಾನ್ ಟ್ರೈ ಇಟ್. ಹ್ಞೂ. ರಶ್ಮಿ ನೋಡ್ತಾ ಇದ್ದೀರ ತಾನೆ? ಇಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ನೋಡ್ಬೋಣ ಹಂಗಾದ್ರೆ. ನಾನು ನೀವು ಸ್ವಲ್ಪ ಏನಾದ್ರು ಮುಖ ಆ ಕಡೆ ಈ ಕಡೆ ಮಾಡಿದಿರಿ. ಓಕೆ, ನೆಕ್ಸ್ಟ್ ರೌಂಡ್ ಹೋಗೋಣ. ರೆಡಿ ಆಗಿ ಹೋಗ್ಬಿಟ್ಟಿದ್ದೆ. ಜಾಣಿ. ಇಲ್ಲ, ತುಂಬ ಚೆನ್ನಾಗಿದೆ ಅವರು ರೆಸಿಪಿ ಕಳಿಸಿರೋದು. ಇಟ್ಸ್ ರಿಯಲಿ ಗುಡ್. ಮತ್ತೆ ಈ ಸುಲಭನೂ ಅನ್ಸುತ್ತೆ ಇದು ಮಾಡು. ಸೊ ಹಾಗಿದ್ರೆ ತುಂಬ ಚೆನ್ನಾಗಿ ಮಾಡಿರೋ ಇದನ್ನ ಘಂಟಾಘೋಷವಾಗಿ ಗಂಟೆ ಹೊಡೆದ್ಬಿಟ್ಟು ಹೇಳ್ಬಿಡು ಸೇರ್ಕೊಂಡು. ಹಾ, ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ, ಇಟ್ ವಾಸ್ ಸೋ ಮಚ್ ಫನ್ ಹ್ಯಾವಿಂಗ್ ಯು. ಇಷ್ಟಕ್ಕೆ ಮುಗಿಲಿಲ್ಲ, ಸಾಕಷ್ಟು ವಿಷಯ ಇನ್ನ ಇನ್ನಷ್ಟು ಮಾಡಿಸೋದಿದ್ಯಾ? ಮತ್ತೆ ಅಷ್ಟು ಬೇಗ ಕಳಿಸ್ಬಿಡ್ತೀವಾ? ಇಷ್ಟೊಂದೆಲ್ಲ ಗಿಫ್ಟ್ ಹ್ಯಾಂಪರ್ ಅಷ್ಟಕ್ಕೆ ಕೊಟ್ಬಿಡ್ತೀವಾ? ಇನ್ನೇನು ಮತ್ತೆ ಇನ್ನೇನು? ನೆಕ್ಸ್ಟ್ ಒಂದು ರ್ಯಾಪಿಡ್ ಫೈರ್ ರೌಂಡ್ ಅಂತ ಇದೆ, ಅದರಲ್ಲಿ ಸ್ವಲ್ಪ ಚಕ ಚಕ ಅಂತ ನೀವು ಎಷ್ಟು ಚಕ ಚಕ ಅಂತ ಇದ್ದೀರಾ ಅಂತ ಗೊತ್ತಾಗುತ್ತೆ ಕೇಳು. ಹಾ, ನೋಡೋಣ. ಫಾಸ್ಟ್ ಮ್ಯೂಸಿಕ್ ಅಂದ್ರೆ ತಕ್ಷಣ ನೆನಪಾಗೋ ಸಿಂಗರ್ ಎಲ್ಲ ರಿಶ್ವರಿ. ಜನಪದ ಗೀತೆ ಅಂತ ತಕ್ಷಣ ನೆನಪಾಗೋದು. ಖಂಡಿತವಾಗಿಯೂ ನಿಮ್ಮ ಮನೆಯ ನಂದಾದೀಪ ಸದಾ ಹೀಗೆ ನಗ್ನಗ್ತಾ ಬೆಳಗ್ತಾ ಇರಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ರ್ಯಾಪಿಡ್ ಫೈರ್ ರೌಂಡಲ್ಲಿ ಸಖತ್ತಾಗಿ ಮಾಡಿದೀರ. ಇನ್ನು ನಿಮ್ಮನ್ನು ಕಾಯಿಸೋದಿಲ್ಲ, ನಿಮಗಾಗಿ ಒಂದು ವೆರಿ ಗುಡ್ ಗುಡಿ ಬ್ಯಾಗ್ ಕಾಯ್ತಾ ಇದೆ. ಅದರಲ್ಲಿ ಏನೇನಿದೆ ಅಂತಂದರೆ, ಮಿಟಾಸೋ ಹೋಮ್ ಅಪ್ಲಯನ್ಸಸ್ನ ಗಿಫ್ಟ್ ವೌಚರು, ವಿ ಎನ್ ಸಿ ಸಿಯಿಂದ, ನ್ಯಾಪ್ ಫಿಗರ್ ಅಂಡ್ ಫಿಟ್ನೆಸ್ಸಿಂದ, ಹಾಗೆಯೇ ಹಾಸ್ಟೆ ಹೋಮಿಯೋಪತಿಯಿಂದ. ಸಾಕ, ಜಾಸ್ತಿ ಆಯಿತಾ? ಒಂದೆರಡು ನಾನು ಇಟ್ಕೊಂಡಿರ್ತೀನಿ, ಆಮೇಲೆ ಕೊಡ್ತೀನಿ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಅ ಲಾಟ್. ಇಷ್ಟಕ್ಕೆ ಮುಗಿಯೋದಿಲ್ಲ. ಏನು ಅಡುಗೆ ಮಾಡ್ಬೇಕಾದ್ರೆ ತುಂಬ ಕಾಲು ಎಳಿತಾ ಇದ್ರಿ ನನಗೆ. ನಾನು ಹೇಳಿದ್ರೆ ಸೊ ಈ ಮೊಕ್ಚಿಕಾಯಿಂದ ಏನು ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ನಿಂಗೆ ಇನ್ನೊಂದ್ಸಲಿ ಒಂದು ಹೊಡೆದ್ಬಿಟ್ಟು ಹೋಗೋಣ. ಇನ್ನೊಂದ್ಸಲಿ ಬೇಡ, ಇದಕ್ಕೆ ಒಂದು ನಿಮ್ಮ ಕಾಲು ಎಳ್ದಿದ್ದೆಲ್ಲ ಆಯ್ತಲ್ವಾ, ಒಂದ್ಸಲಿ ಹೊಡೆದ್ಬಿಟ್ಟು ಹೋಗ್ಬಿಡೋಣ. ನಿಮ್ದೊಂದು ಹಸ್ತಾಕ್ಷರ ಹಾಕೊಡಿ ಮೇಡಮ್. ಹಸ್ತ ಸೋ ಸ್ವೀಟ್. ಹೊಡೆದ್ಬಿಡ್ಲ ರಮ್ಯ? ಪ್ರೀತಿಯ ಹೊಡೆತ ನೀನು ಹೊಡಿತಾನೆ ಇರ್ತೀಯ ಯಾವಾಗಲೂ. ನಿಮ್ಮ ಮಗ ನೋಡ್ತಾ ಇದ್ದಾನೆ, ಓ ನಮ್ಮಮ್ಮ ಹೊಡಿತಾಳೆ ಅಂತ ಹೆದರ್ಕೊಂಡ್ಬಿಡ್ತಾನಷ್ಟೇ. ನಂಗೆ ಇದು ನಿಮಗೋಸ್ಕರ, ಇದು ನಮಗೆ ಅಂತಂದರೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದು ಅಡುಗೆ ಎಲ್ಲ ಮಾಡಿ ಹಾಡೆಲ್ಲ ಹಾಡಿದ್ದಕ್ಕೆ ನಮಗೊಂದು ನೆನಪಿನ ಕಾಣಿಕೆ ನಿಮ್ಮಿಂದ ಅಂತ ಇದು ನಮ್ಮ ಟ್ರಿಯಲ್ ಹಾಕ್ತಾ ಇದ್ದೀವಿ. ಬನ್ನಿ ಹಾಕೋಣ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನನಗಂತೂ ಇಟ್ ವಾಸ್ ಅ ವೆರಿ ನೈಸ್ ಎಪಿಸೋಡ್. ಥ್ಯಾಂಕ್ಸ್ ನಾಗಚಂದ್ರಿಕಾ ಫಾರ್ ಕಮಿಂಗ್ ಟು ಮೈ ಪ್ಲೇಜರ್ ಟು. ಹಾಗೆಯೇ ನೀವುಗಳು ಪತ್ರ ಬರೆಯೋದನ್ನು ಮಾತ್ರ ಮರಿಬೇಡಿ. ರೆಸಿಪಿ ಇಲ್ಲದೇ ಇದ್ರೇನು ನಮ್ಮ ಕಾರ್ಯಕ್ರಮ ಹೇಗನ್ನಿಸ್ತು ಅನ್ನೋದು ಬಗ್ಗೆನೂ ಪತ್ರ ಬರಿಬಹುದಲ್ವಾ? ನಮ್ಮ ವಿಳಾಸಕ್ಕೆ ನೀವು ಖಂಡಿತ ಪತ್ರ ಬರೀರಿ. ನಿಮ್ಮ ಪತ್ರವನ್ನು ಎದುರು ನೋಡ್ತಾ ಇರ್ತೀನಿ. ಹಾಗೆ ನೀವು ನನ್ನನ್ನು ನಾಳಿನ ಸಂಚಿಕೆಗೆ ಎದುರು ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.